ದಕ್ಷಿಣ ಕಾಶಿ ಧರ್ಮಸ್ಥಳದ ಪ್ರಭು ಮಂಜುನಾಥ, ದಯ ತೋರಿ ಹರಸಯ್ಯ ವಿಭೋ ವಿಶ್ವನಾಥ. ದಕ್ಷಿಣ ಕಾಶಿ ಧರ್ಮಸ್ಥಳದ ಪ್ರಭು ಮಂಜುನಾಥ, ದಯ ತೋರಿ ಹರಸಯ್ಯ ವಿಭೋ ವಿಶ್ವನಾಥ. ನೇತ್ರಾ ನದಿ ತೀರವಾಸ ಸ್ವಾಮಿ ವರದಾತ, ನಿನ್ನನ್ನೇ ನಂಬಿರುವೆ ಕರುಣಾಲು ಶುಭದಾತ. ಅನುದಿನ ನಿನ್ನ ಅರ್ಚಿಸುವೆ ಸ್ವಾಮಿ ಅನ್ನದಾತ. ದಕ್ಷಿಣ ಕಾಶಿ ಧರ್ಮಸ್ಥಳದ ಪ್ರಭು ಮಂಜುನಾಥ, ದಯ ತೋರಿ ಹರಸಯ್ಯ ವಿಭೋ ವಿಶ್ವನಾಥ. ಮಂಜುನಾಥನ ಪುಣ್ಯ ಪೂಜೆಗೆ ಸೋಮವಾರ ಶ್ರೇಷ್ಠ, ಲೋಕನಾಥನ ಅರ್ಚನೆಗೆ ಭಕ್ತಿಯೇ ಅತಿ ಶ್ರೇಷ್ಠ. ಮಂಜುನಾಥನ ಪುಣ್ಯ ಪೂಜೆಗೆ ಸೋಮವಾರ ಶ್ರೇಷ್ಠ, ಲೋಕನಾಥನ ಅರ್ಚನೆಗೆ ಭಕ್ತಿಯೇ ಅತಿ ಶ್ರೇಷ್ಠ. ಆಣೆ ಮಾತ ಪರಿಹಾರಕ್ಕೆ ಈ ಸನ್ನಿಧಾನ ಸೂಕ್ತ. ಮಂಜುನಾಥನ ಕಣ್ತುಂಬ ನೋಡಲು ಧನ್ಯವು ಈ ಭಕ್ತ. ದಕ್ಷಿಣ ಕಾಶಿ ಧರ್ಮಸ್ಥಳದ ಪ್ರಭು ಮಂಜುನಾಥ, ದಯ ತೋರಿ ಹರಸಯ್ಯ ವಿಭೋ ವಿಶ್ವನಾಥ. ಸಹಸ್ರ ಭಕ್ತರು ಬರಲು ಮಹಿಮೆಯ ಆಧಾರ, ಮಾನವ ಜನುಮ ಪಾವನ ಪಡೆಯ ಸೇವೆಯೇ ಆಧಾರ. ಅನುದಿನ ಸಹಸ್ರ ಭಕ್ತರು ಬರಲು ಮಹಿಮೆಯ ಆಧಾರ, ಮಾನವ ಜನುಮ ಪಾವನ ಪಡೆಯ ಸೇವೆಯೇ ಆಧಾರ. ಈ ದಿನ ನಮ್ಮ ಗ್ರಾಮದಲ್ಲಿ, ಸಿಂಗೇನಗರ ಗ್ರಾಮದಲ್ಲಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಕಾರ್ತೀಕ ಮಾಸದ ಏನು ಒಂದು ಅಮಾವಾಸ್ಯ ದಿನ ನಾವು ಧರ್ಮಸ್ಥಳಕ್ಕೆ ಪ್ರವಾಸ ಮಾಡಿ ಅಲ್ಲಿ ಒಂದು ಪಂಡರ್ಭಜನೆ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ. ನಮ್ಮ ಗುರುಗಳಾದ ಏನು ಅನಾದಿ ಕಾಲದಿಂದಲೂ ನಮ್ಮೂರಲ್ಲಿ ಪಂಡರ್ಭಜನೆ ಅಂದರೆ ಹೆಸರುವಾಸಿ. ಆ ಒಂದು ನಿಟ್ಟಿನಲ್ಲಿ ನಾನು ಸತತವಾಗಿ 5 ವರ್ಷದಿಂದ ಕಂಟಿನ್ಯೂಸ್ ಆಗಿ ನಾನು ನಮ್ಮ ಗುರುಗಳು ಏನು ಅವರಿರೋವರೆಗೂ ನಾನು ಒಂದು ಪ್ರತಿಜ್ಞೆ ಮಾಡಿದ್ದೀನಿ, ನನ್ನ ಶಕ್ತಿ ಇರೋವರೆಗೂ ಧರ್ಮಸ್ಥಳದಲ್ಲಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋಗಿ ಒಂದು ಪಂಡರ್ಭಜನೆ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡು ಅದೇ ರೀತಿ ಅನ್ನದಾನವನ್ನು ಮಾಡಿಕೊಂಡು ಬರುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂಥ ಎಲ್ಲ ಪ್ರತಿಯೊಬ್ಬರು ನಮ್ಮೂರಿನ ಎಲ್ಲ ಯುವಕ ಮಿತ್ರರು ಹಾಗೂ ಗುರು ಹಿರಿಯರು ಹಾಗೂ ಹಿರಿಯರಿಗೆ ನಾನು ಮೊದಲನೇದಾಗಿ ಅವರಿಗೆ ಒಂದು ನಮನಗಳನ್ನು ಸಲ್ಲಿಸ್ತಾ ಇವತ್ತೇನು ಒಂದು ಸುಮಾರು ಒಂದು 200 ಜನ ಇವತ್ತು ನಾವು ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಏನಪ್ಪ ಅಂತೇಳಿದ್ರೆ ಮಂಜುನಾಥ ಅಂತೇಳಿದ್ರೆ ಮಾತಿಗೆ ತಪ್ಪದ ಮಂಜುನಾಥ ಅಂತಾರೆ. ಮಂಜುನಾಥ ಅಂದರೆ ಆ ಯಪ್ಪನ ಪವರು ಕೆಲವೊಬ್ರು ಗೊತ್ತಿಲ್ಲ. ಆ ಯಪ್ಪನಿಗೆ ನಾವು ಏನು ಹೇಳ್ತೀವಿ ಅದನ್ನು ನಾವು ಮಾಡಬೇಕು. ಯಾಕಂತೇಳಿದ್ರೆ ದೇವರು ಎಲ್ಲ ಥರ ದೇವರಲ್ಲ ಮಂಜುನಾಥನು. ಹಾಗಾಗಿ ನನ್ನ ಶಕ್ತಿ ಎಲ್ಲರಿಗಿರ್ತದೋ ನಮ್ಮೂರಲ್ಲಿ, ನನ್ನ ಹುಟ್ಟಿದ ಊರು ಏನು ಸಿಂಗೇನಗರದಲ್ಲಿ ನಾನು ಈ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀನಿ. ಅದೇ ರೀತಿ ಇವತ್ತು ಏನು ಒಂದು ಅನ್ನದಾನ ಕಾರ್ಯಕ್ರಮವನ್ನು ಕೂಡ ನಾನು ಈ ಆಡಿ ಸೋನೆಟ್ಟಿ ಗ್ರಾಮದಲ್ಲಿ ಸುಮಾರು ಒಂದು 350 ಜನಕ್ಕೆ ಅಲ್ಲಿ ಒಂದು ಅನ್ನ ಸಂತರ್ಪಣೆಯನ್ನು ಮಾಡಿ ಬರಬೇಕಾಯಿತು. ಈ ಒಂದು ನಿಟ್ಟಿನಲ್ಲಿ ನಮ್ಮೂರಿನ ಎಲ್ಲ ಜನಗಳು ಸೇರಿ ಇವತ್ತು ಒಂದು ಸಹಕಾರವನ್ನು ಮಾಡಿದ್ದಾರೆ. ಅವರ ಪ್ರೇರಣೆಯಿಂದ, ನನ್ನ ತಂದೆ ತಾಯಿ ಆಶೀರ್ವಾದದಿಂದ ಹಾಗೂ ನನ್ನೆಲ್ಲ ಹಿರಿಯರ ಆಶೀರ್ವಾದದಿಂದ ಇದಕ್ಕೆ ಹೆಚ್ಚು ಒಟ್ಟು ಕೊಟ್ಟಂಥ
ನನ್ನ ಆತ್ಮೀಯ ಏನು ಈ ಗ್ರಾಮದ ಮೆಂಬರ್ ಆದಂಥ ನಿಂಗಣ್ಣ, ಮತ್ತು ವಿಶೇಷವಾಗಿ ನನ್ನ ತಮ್ಮ ಸಹೋದರ ಏನು ಹರೀಶು, ಅವನು ಒಂದು ವಾರದಿಂದನೂ ನಮ್ಮ ಚಿಕ್ಕಪ್ಪ ಇರ್ಬೋದು, ನಾರಾಯಣ ಸ್ವಾಮಿ, ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಉದ್ದೇಶ ಏನು ಸರ್, ಏನು ಏನು ಸಂಸ್ಕೃತಿಯನ್ನು ಪಸರಲು ಸರ್ ಏನು ಉದ್ದೇಶ ಅಂತ? ಉದ್ದೇಶ ನಮ್ಮದಿಷ್ಟೇ, ನಮ್ಮ ಗ್ರಾಮದಲ್ಲಿ ಪಂಡ್ರಭಜನೆ ಅಂದರೆ ಹೆಸರುವಾಸಿ, ಇಡೀ ಆನೇಕಲ್ ತಾಲೂಕಲ್ಲಿ ಪಂಡ್ರಭಜನೆ ಇವಾಗಲೂ ನಾವು ಇದನ್ನ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಮನುಷ್ಯ ಇರೋವರೆಗೂ ಒಂದು ಭಕ್ತಿ ಅನ್ನೋ ಒಂದು ವಿಚಾರದಲ್ಲಿ ಹೋಗಬೇಕು, ಆ ಒಂದು ಭಕ್ತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಈಗ ನಮ್ಮೂರಿಂದ ನಾವು ಮುದ್ದೂರಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪೂಜೆಯನ್ನು ಮಾಡಿಕೊಂಡು ತದನಂತರ ನಾವು ಪ್ರಯಾಣವನ್ನು ಬೆಳೆಸ್ತೀವಿ. ಈ ಪ್ರಯಾಣ ಎಲ್ಲರೂ ಸುಕರ ಇರಲಿ, ಹಾಗೆ ಎಲ್ರಿಗೂ ಆ ಮಂಜುನಾಥ ಸ್ವಾಮಿ, ಆ ತಾಯಿ ರೇಣುಕಾ ಯಲ್ಲಮ್ಮ ದೇವಿ ಅಮ್ಮ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ನಾನು ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತೀನಿ. ಆನೇಕಲ್ ತಾಲೂಕು ಸಿಂಗೇನಗರ ಗ್ರಾಮದಲ್ಲಿ ಆದಿ ಕಾಲದಿಂದ ಈ ಪಂಡರಿ ಭಜನೆ ಅನ್ನೋದು ಭಕ್ತಿಯನ್ನು ಇಟ್ಕೊಂಡು ನಾವು ವರ್ಷ ವರ್ಷ ನಮ್ಮ ಅಣ್ಣವರಾದಂಥ ಗೌರೀಶ್ ಅವರು ಹಾಗೂ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿರೋಂಥ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಾದಂಥವರು ವರ್ಷ ವರ್ಷ ಈಗಾಗಲೇ 5ನೇ ವರ್ಷದಲ್ಲಿ ಧರ್ಮಸ್ಥಳಕ್ಕೆ ಧರ್ಮ ಆಗಿ ಎಲ್ಲರನ್ನು ಎಲ್ಲ ದೇವ್ರಿಗೂ ಒಳ್ಳೇದಾಗ್ತಂತ ಬೇಡ್ಕೊಳ್ತಾ ನಮ್ಮ ಮನೆ ದೇವರು ಎಲ್ಲಮ್ಮನಿಗೂ ಒಳ್ಳೇದಾಗ್ತಾ ನಾವು ಹೋಗಿ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನು ಮಾಡಿ ಅಲ್ಲಿ ಅನ್ನದ ಸಂಪರಣೆಯನ್ನು ಮಾಡಿ ಹಾಗೂ ಪಂಡ್ರಿ ಭಜನವನ್ನು ನಾವು ಅಲ್ಲಿ ಆಡ್ಬಿಟ್ಟು ಬರ್ತೀವಿ. ತಾಲೂಕು ಸಿಂಗೇನಕಾರ ಗ್ರಾಮದ ಎಸ್ ಕೆ ಗೌರೀಶ್ ರಾಜ್ಯಾಧ್ಯಕ್ಷರಾದ ಅವರ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂಬ ನಾಡಿಗೆ ನಾವು ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಆ ಮೂಲಕ ಎಲ್ಲರೂ ಈ ಪಂಡರಿ ಭಜನೆ ಕಾರ್ಯಕ್ರಮವನ್ನು ಆ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೇವೆ. ಹೀಗಾಗಿ ನಮ್ಮೆಲ್ಲರ ಆಶೀರ್ವಾದ, ಆ ದೇವರ ಆಶೀರ್ವಾದ ಎಲ್ಲರಿಗೂ ಸರ್ವವಾಗಲಿ ಅಂತ ನಾವು ಕೇಳ್ಕೊಳ್ತೀವಿ.